ತುಮಕೂರಿನ ಕೊರಟಗೆರೆಯಲ್ಲಿ ರಾತ್ರೋರಾತ್ರಿ ವಾಲ್ಮೀಕಿ ಪುತ್ಥಳಿಯ ಪ್ರತಿಷ್ಠಾಪನೆಯಾಗಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಅನುಮತಿ ಇಲ್ಲವೆಂದು ಪುತ್ಥಳಿಯನ್ನ ತೆರವುಗೊಳಿಸಿದ್ದಾರೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಉಮೇಶ್ ಅವರು. ಇನ್ನು ಪುತ್ಥಳಿಯ ಪ್ರತಿಷ್ಠಾಪನೆಗೆ ಅನುಮತಿ ಪಡೆಯದ ಹಿನ್ನೆಲೆ ವಿಗ್ರಹವನ್ನು ಕೂಡ ತೆರವುಗೊಳಿಸಲಾಗಿದೆ. ವಾಲ್ಮೀಕಿ ಪುತ್ಥಳಿಯನ್ನ ತೆರವುಗೊಳಿಸಿರುವ ಹಿನ್ನೆಲೆ ವಾಲ್ಮೀಕಿ ಸಮುದಾಯದಿಂದ ರಾತ್ರಿಯಿಡೀ ಪ್ರತಿಭಟನೆ ನಡೆಯಿತು. ವಾಲ್ಮೀಕಿ ಮಹರ್ಷಿಗೆ ಅವಮಾನಿಸಿದ್ದಾರೆ ಅಂತ ಪ್ರತಿಭಟಿಸಲಾಯಿತು. ರಾತ್ರಿಯಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ವಾಲ್ಮೀಕಿ ಸಮುದಾಯದ ಜನ. ಇನ್ನು ಪ್ರತಿಭಟನೆಯಲ್ಲಿ ಯುವಕರು, ಮಹಿಳೆಯರು ಸೇರಿದಂತೆ ಸಾಕಷ್ಟು ಜನ ಮುಖಂಡರು ಭಾಗಿಯಾಗಿದ್ದಾರೆ. ನ್ಯಾಯ ಬೇಕೆಂದು ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಮುಂದುವರೆದಿದೆ ಈ ಒಂದು ಪ್ರತಿಭಟನೆ. ಇನ್ನು ಕೊರಟಗೆರೆಯಲ್ಲಿ ರಾತ್ರೋರಾತ್ರಿ ಹೈ ಡ್ರಾಮಾ ನಡೆಯಿತು. ಇನ್ನು ಕೊರಟಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಯಾರೋ ಇಟ್ಟಿದ್ದಾರೆ ಪುಣ್ಯಾತ್ಮರು, ಅದು ಇರಬೇಡ ಅಂತ ನಾವೇನು ಹೇಳಕ್ಕಲ್ಲ. ಯಾಕೆಂದ್ರೆ ಎಲ್ಲರೂ ನಾಯಕರು ಜನಾಂಗರೇ. ಈಗ ಒಕ್ಕಲಿಗರದ್ದು ಲಿಂಗಾಯತರದ್ದು ಹಾಕೋದು ಪ್ರತಿಯೊಬ್ಬರು ಜಾತಿದ್ದು ಒಂದಿದೆ ಅಂದಮೇಲೆ ನಮ್ಮ ನಾಯಕರದ್ದು ಒಂದಿರಲಿ ಬಿಡ್ರಿ ಲಿಂಗ. ಇದು ಏನಾಗುತ್ತೆ ವಾಲ್ಮೀಕಿದು, ಅದನ್ನ ಕಿತ್ತಾಕೊಂಡು ಹೋಗೋ ಪ್ರಮೇಯ ಏನಿದೆ? ನಾವು ಮಕ್ಕಳು ಮರಿನ ಹೆಂಗಸರು ಕರ್ಕೊಂಬಂದು 11 ಗಂಟೆಯಿಂದ ಉಯ್ಯ ಮಳೆಗೆ ಸುರಿಯ ಗಾಳಿ ಏನು ಇಲ್ದಂಗೆ ಚಳಿ ಗಾಳಿ ಮಳೆಯಿಂದ ಹಿಂಗೆ ಕೂಕೊಂಡಿದ್ವಿ. ವಿಗ್ರಹಕ್ಕೊಂದು ಪೂಜೆ ಮಾಡಿ ಹೂವಾಯ್ಕರು ಏನಾಗುತ್ತೆ? ಅದೇ ನಾನು ರೆಡಿ ನಡಿ ಮಧ್ಯಾಹ್ನ ಆಯ್ತಾ? ಸರ್ಕಲ್ ಒಳಗಡೆ ಇದೆ, ಯಾರಿಗೂ ಒಂದು ತೊಂದರೆ ಆಗಲ್ಲ. ಅದು ಒಂದ್ ನಾಯಕರು ಜನರಿಗೆ ಒಂದ್ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಇಕ್ಕಿದೀವಿ. ನಾವ್ ಇಷ್ಟು ಜನ ಹೆಂಗಸರು ಇದ್ದೀವಿ, ಇನ್ನ ಜಾಸ್ತಿ ಜನ ಹೆಂಗಸರು ಇದ್ರು. ಈಗ ಅಲ್ಲಿಗೆ ಕರೆದು ಬರ್ತೀವಿ ಅಂತ ಹೋಗಿದ್ದಾರೆ. ನಮ್ಗೆ ನ್ಯಾಯ ಬೇಕಷ್ಟೇ. ನಮ್ಗೇನು ವಿಗ್ರಹ ತಂದು ಇಡ್ಬೇಕು, ಇವತ್ತು ಪೂಜೆ ಆಗ್ಬೇಕು. ನಾವೆಲ್ಲ ಕಾರ್ಯಕರ್ತಿಸಕ್ ಹೋಗಿ ಎಲ್ಲ ಮೀಟಿಂಗ್ ಮಾಡ್ಕೊಂಡ್ ಬಂದು ಜಯಂತೋತ್ಸವ ಕಾರ್ಯಕ್ರಮ ಮಾಡೋಣ ಅಂತೇಳಿ ಎಲ್ಲ ನಮ್ಮ ದೇವಸ್ಥಾನದಾಗೂ ನಮ್ಮ ಕೋಟೆ ಬೀದಿಗೂ ಒಂದು ಪ್ರತಿಷ್ಠಾಪನೆ ಮಾಡೋಣ ಅಂತೇಳಿ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಇಲ್ಲೇನಾಗುತ್ತೆ ಅಂತ ಸರ್ಕಲಾಗಿ ಏಕಾಏಕಿ ಏನೋ ವಾಲ್ಮೀಕಿ ವಿಗ್ರಹ ಇಕ್ಕವ್ರೆ ಅಂತ ನಮಗೆ ಗೊತ್ತಾಗಲಿಲ್ಲ. ನಮ್ಮ ಮುಂಜಾನವ್ರಿಗೆ ಎಸ್ ಪಿ ಜೊತೆ ಪ್ರದೀಪ್ ಏನೋ ಫೋನ್ ಮಾಡ್ತಂತೆ, ಮಾಡಿ ಹಿಂಗೆ ಹಿಂಗೆ ಯಾರು ವಾಲ್ಮೀಕಿ ವಿಗ್ರಹ ಇಕ್ಕಿದ್ದೀರಾ ಬಂದ್ಬಿಡ್ರಿ ಅಂತ ಹೇಳಿ ಬಂದ್ರಂತೆ. ನಾವು ಯಾರು ವಿಗ್ರಹ ಇಕ್ಕಿಲ್ಲ ಅಂತೇಳಿ ನಮ್ಮ ಮುಂಜಾನವರು ಕೆಲವರು ನಮ್ಮ ರಮೇಶ್ ಆಗಲಿ ಇನ್ನೊಬ್ಬರು ಎಲ್ಲ ಮಾಹಿತಿ ಕೊಟ್ಟವ್ರೆ, ಎಲ್ಲ ನಮ್ಮ ಪುಟ್ಟಾರಸಪ್ಪರು ಕೆಲವರಿಗೆಲ್ಲ ಮಾಡವ್ರೆ, ಯಾರು ಇಕ್ಕಿಲ್ವಲ್ಲ ವಿಗ್ರಹ ಅಂತೇಳಿ. ನಾವು ಬಂದು ನೋಡಿದ್ರೆ ಅಲ್ಲಿ ಯಾರು ಇಕ್ಕಿ ವಿಗ್ರಹ ಇಕ್ಕವ್ರೆ, ವಿಗ್ರಹ ಇಕ್ಬಿಟ್ಟಿದ್ರು ಎಲ್ಲ ಫೋಟೋ ತಕ್ಕೊಂಡು ಬಿಡಪ್ಪ ಸಂತೋಷ ಯಾರೋ ಇಕ್ಕವ್ರೆ ಅಂತ ನಾವು ಕೈ ಮುಗಿದು ಹೋಗಿ ಹೊರಟೋದ್ವಿ. ಅಲ್ಲಿ ನೋಡ್ಬತ್ತೀವಿ ನಂದು ಅರ್ಧ ಗಂಟೆ ಕಾಲ ವಿಗ್ರಹ ಸಮೇತ ಎಲ್ಲ ಅಲ್ಲೆಲ್ಲ ಇದಿರೋಂಥದ್ದೆಲ್ಲ ಕಿತ್ತಾಕ್ಬಿಟ್ಟು ಏಕಾಏಕಿ ಕಿತ್ತಾಕ್ತಾರೆ, ವಿಗ್ರಹ ಸಮೇತ ಅಲ್ಲಿ ಇಲ್ದಂಗೆ ಹೋಗಿದ್ದಾರೆ. ಅಂದರೆ ವಾಲ್ಮೀಕಿ ಒಬ್ಬ ನಮ್ಮ ದೇಶಕ್ಕೊಬ್ಬ ರಾಮಾಯಣ ಬರೆದಂಥ ವಾಲ್ಮೀಕಿ ವಿಗ್ರಹನೇ ಏಕಾಏಕಿ ಇಲ್ದಂಗೆ ಮಾಡ್ತಾರೆ ಅಂತಂದರೆ, ಏಕಾಏಕಿ ನಮಗೆ ಗೊತ್ತಿಲ್ದಂಗೆ ಮಾಡ್ತಾರೆ ಅಂದರೆ ಈ ಸಮಾಜಕ್ಕೂ ಮತ್ತು ನಮಗೆಲ್ಲ ವಾಲ್ಮೀಕಿ ಜನಾಂಗದವ್ರಿಗೂ ಮತ್ತು ಎಲ್ಲ ಪ್ರಪಂಚದ ಎಲ್ಲ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದವರೆಗೆ ಎಲ್ಲ ದಲಿತವ್ರಿಗೂ ಒಂದು ಅವಮಾನ ಮಾಡ್ದಂಗೆ ಆಯಿತು. ಇವತ್ತು ವಿಗ್ರಹ ಇಲ್ಲ, ವಿಗ್ರಹ ಎಲ್ಲೈತೆ ಅಂತ ಕೇಳಿದ್ರೆ ಯಾರು ಉಡೋಪಿ ಮಾತಾಡ್ತಾರೆ?